ಓಕೆ, ಯಾವುದು ಶ್ರೀಮಂತ ಕಚೇರಿ ಅಂತ ಗೊತ್ತಾಯ್ತಲ್ವಾ? ಸರ್ಕಾರಿ ಕಚೇರಿ ಇದು, ಶ್ರೀಮಂತ ಲಂಚದ ಸರ್ಕಾರಿ ಕಚೇರಿ. ಯಾಕಪ್ಪ ಲಂಚದ ಕಚೇರಿ ಅಥವಾ ಶ್ರೀಮಂತ ಲಂಚ? ಲಂಚ ಅನ್ನೋದೇ ಒಂದು ದೊಡ್ಡ ಅವ್ಯವಹಾರ, ನೀಚ ಪದ ಅದು. ಅಂಥದ್ರಲ್ಲಿ ಶ್ರೀಮಂತ ಲಂಚದ ಕಚೇರಿ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಇಲ್ಲಿ ನಡೆಯುವಂಥ ವಹಿವಾಟು ಏನಿದೆಯಲ್ಲ ವೀಕ್ಷಕರೇ, 1,000 ರೂಪಾಯಿ, ಲಕ್ಷಗಳೆಲ್ಲ. ಇಲ್ಲಿ ನಡೆಯೋದೇನಿದ್ರು ಕೋಟಿ, ಅದು ಕೂಡ 1-2 ಕೋಟಿ ಅಲ್ಲ ಸ್ವಾಮಿ, 25 ಕೋಟಿ ರೂಪಾಯಿ ಕಲೆಕ್ಷನ್ ಆಗುತ್ತೆ ಬರೀ ಒಂದೇ ತಿಂಗಳಿಗೆ, ವರ್ಷಕ್ಕೂ ಅಲ್ಲ, ಬರೀ ಒಂದೇ ತಿಂಗಳಿಗೆ 25 ಕೋಟಿ ರೂಪಾಯಿ ಕಲೆಕ್ಷನ್ ಆಗುತ್ತಂತೆ. ಆ 25 ಕೋಟಿ ರೂಪಾಯಿಯಲ್ಲಿ 8 ಕೋಟಿ ರೂಪಾಯಿ ಅಂತ ದೊಡ್ಡವ್ರಿಗೋಸ್ಕರ ಎತ್ತಿ ಇಟ್ಟುಬಿಡಬೇಕು. ಒಂಚೂರು ಆಚೆ ಈಚೆ ಆಗಂಗಿಲ್ಲ. ಯಲಹಂಕ ಸಬ್ ರಿಜಿಸ್ಟ್ರ್ ಕಚೇರಿಯಲ್ಲಿ ಹಗಲು ದರೋಡೆ, ಹಗಲು ಲೂಟಿ. ಸಬ್ ರಿಜಿಸ್ಟ್ರ್ ಲಂಚಾವತಾರಕ್ಕೆ ಸ್ವತಃ ಅಲ್ಲಿನ ಶಾಸಕರೇ ಬೆಚ್ಚಿ ಬಿದ್ದಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಯಲಹಂಕ ಶಾಸಕರು ಎಸ್ ಆರ್ ವಿಶ್ವನಾಥ್ ಅವರು. ವಿಶ್ವನಾಥ್ ಅವರು ಈ ಒಂದು ಸ್ಫೋಟಕ ವಿಚಾರವನ್ನು ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲೋ ಮೀಡಿಯಾದವ್ರ ಮುಂದೆ ಅಲ್ಲ, ಅಥವಾ ಯಾರೋ ಅಕ್ಕಪಕ್ಕದವ್ರ ಜೊತೆ ಮಾತಾಡ್ತಾ ಇದ್ದಂಥ ಟೈಮ್ನಲ್ಲಿ ಹಾಗೆ ಟೈಮ್ ಪಾಸ್ಗೋಸ್ಕರ ಮಾತಾಡಿರೋದಲ್ಲ. ಇದು ಆನ್ ದ ಫ್ಲೋರ್ ಆಫ್ ದಿ ಹೌಸ್, ವಿಧಾನಸಭೆಯಲ್ಲಿ, ಸದನದಲ್ಲಿ ಅಲ್ಲಿನ ಸ್ಥಳೀಯ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ಅವರು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ.